ಪ್ರಪಂಚದಲ್ಲಿ ನಿಮಗೆ ಈ ತರ ತುಂಬಾ ಜನ ಸಿಗ್ತಾರೆ, ನೀವು ಏನ್ ಮಾಡಬೇಕು ಅಂತ ಹೇಳೋರು. ಆದ್ರೆ ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ ಏನ್ ಮಾಡಬಾರದು ಅನ್ನೋದು. ಇವತ್ತು ನಾನು ನಿಮಗೆ ಮೂರು ವಿಷಯಗಳನ್ನ ಹೇಳ್ತೀನಿ, ನೀವು ನಿಮ್ಮ ಜೀವನದಲ್ಲಿ ಈ ತಪ್ಪುಗಳನ್ನ ಮಾಡಬಾರದು. ಮೊದಲನೇದು, ಖುಷಿಯಲ್ಲಿದ್ದಾಗ ಯಾವತ್ತೂ ಮಾತು ಕೊಡಬೇಡಿ. ಖುಷಿ ನಿಮ್ಮ ತರ್ಕಾನ ಮೊಂಡು ಮಾಡಿರುತ್ತೆ. ಹಾಗಾಗಿ ಖುಷಿಯಲ್ಲಿ ಕೊಟ್ಟ ಮಾತು ಆಮೇಲೆ ನಿಮ್ಮ ಕುತ್ತಿಗೆಯಲ್ಲಿ ಉರುಳಾಗ್ಬಿಡುತ್ತೆ. ಎರಡನೇ ವಿಷಯ, ಯಾವತ್ತೂ ಕೋಪದಲ್ಲಿ ಉತ್ತರ ಕೊಡಬೇಡಿ. ಕೋಪ ನಿಮ್ಮ ವಿವೇಕನ ಮಂಕ್ ಮಾಡಿಬಿಡುತ್ತೆ, ನಿಮ್ಮ ದೃಷ್ಟಿನ ಮಂದ ಮಾಡಿಬಿಡುತ್ತೆ. ಹಾಗಾಗಿ ಕೆಲವೇ ಕ್ಷಣದ ಆ ಕೋಪ ಮತ್ತಾಗ ಕೊಟ್ಟ ಉತ್ತರ ಆಮೇಲೆ ಜೀವನ ಪೂರ್ತಿ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ಮೂರನೇ ವಿಷಯ, ಯಾವತ್ತೂ ದುಃಖದಲ್ಲಿ ನಿರ್ಧಾರ ಮಾಡಬೇಡಿ. ದುಃಖ ನೀವು ಯೋಚನೆ ಮಾಡೋ ಶಕ್ತಿನೇ ಕುಗ್ಗೋ ಹಾಗೆ ಮಾಡಿಬಿಡುತ್ತೆ. ಹಾಗಾಗಿ ದುಃಖದ ಮನಸ್ಸಲ್ಲಿ ತಗೊಂಡಿದ್ದ ನಿರ್ಧಾರ ಸದಾ ದುಃಖಾನೇ ಕೊಡುತ್ತೆ. ನಿಜ ಹೇಳಬೇಕು ಅಂದ್ರೆ ಭಾಷೆ, ಉತ್ತರ ಮತ್ತು ನಿರ್ಧಾರ ಈ ಮೂರನ್ನು ಜೀವನದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಕೊಡಬೇಕು ಅಥವಾ ಮಾಡಬೇಕು. ಚೆನ್ನಾಗಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಈ ಪ್ರಪಂಚದಲ್ಲಿ ಯಾವ ಸಮಸ್ಯೆಗೂ ಪರಿಹಾರ ಹುಡುಕ್ಬೇಕಾಗಿ ಬರಲ್ಲ. ರಾಧೇ ರಾಧೇ.